ಲೋ ಅಭಯ, ಅದೇನ್ ಹೇಳ್ಬೇಕು ಅದನ್ನ? ಹೊಟ್ಟೆಗೆ ಅನ್ನ ಬಿದ್ಮೇಲೆ ಹೇಳಿ ಸಾಯಕ್ಕಾಗಲ್ವಾ ನಿನ್ಗೆ? ನೀನ್ ತಿಂದ್ಮೇಲೆ ಏನಾರು ಈ ವಿಷಯ ಕೇಳಿದಿದ್ರೆ ನೀನ್ ತಿಂದಿದ್ದೆಲ್ಲ ಈಚೆ ಬರ್ತಿತ್ತು. ಅಭಯ, ಯಾಕೋ ಅಂತ ವಿಷಯನ ಅದು? ಅಮ್ಮ, ನಿನ್ಗೊಂದ್ ವಿಷಯ ಹೇಳಲಿಲ್ಲ. ಅವತ್ತ ಆ ಮೃದುಲನ್ ಸಾಯಿಸಿದ ವ್ಯಾನ್ ಅಲ್ಲಿ ಒಬ್ಳು ಹುಡುಗಿ ಇದ್ಲಮ್ಮ. ಏನು ಹೇಳ್ತಿದ್ಯ ಅಭಯ? ಹೂವಮ್ಮ, ಏನ್ ಮಾಡಿದ್ರು ಕೇಳ್ದೆ ಡ್ರಾಪ್ ಕೊಡಿ ಅಂತ ವ್ಯಾನ್ ಹತ್ಕೊಂಡ್ಲಂತೆ. ಡ್ರೈವರ್ ವಿಧಿ ಇಲ್ದೆ ಹತ್ತಿಸ್ಕೊಂಡಿದ್ದಾನೆ. ಆಮೇಲೆ ಆ ಮೃದುಲನ್ನ ಆಕ್ಸಿಡೆಂಟ್ ಮಾಡಿ ಆ ಹುಡುಗಿನ ಕಳ್ಸಿದ್ದಾನೆ. ಆ ಹುಡುಗಿನ ಎದುರಿಸ್ ಕಳ್ಸಿದ್ರಂತೆ. ಲೋ ಅಭಯ, ಇದು ನೀ ಹೇಳ್ತಿದ್ಯಲ್ಲೋ. ನಿನ್ಗೆ ಹೇಳಿದಿರ ನಿನ್ ಗಾಬರಿ ಆಗ್ತಾ ಇದೆ. ಮತ್ತೆ ಆ ಹುಡುಗಿನ ಎದುರಿಸ್ ಕಳ್ಸಿದ್ರಿಂದ ಆ ಹುಡುಗಿಯಿಂದ ಏನು ಕಿರಿಕಾಗಲ್ಲ ಅಂತ ಹೇಳಿರ್ಲಿಲ್ಲ. ಆದ್ರೆ ಇವಾಗ ಆ ಬಾಸ್ ಫೋನ್ ಮಾಡಿದ. ಇವತ್ತು ಆ ಹುಡುಗಿ ಕೊಲೆಗಾರನ್ ನೋಡಿದ್ಲಂತೆ. ಅಯ್ಯೋ ಕರ್ಮವೇ, ಎಂಥ ಅವಾಂತರ ಆಗೋಯ್ತಲ್ಲೋ. ಆ ಹುಡುಗಿನ ಡ್ರೈವರ್ ಯಾಕೋ ಹತ್ತಿಸ್ಕೋಬೇಕಾಗಿತ್ತು ನೋಡೀಗ ಸಾಕ್ಷಿ ಇದೆ ಅಂತಾಯ್ತಲ್ಲೋ. ಇನ್ವೆಸ್ಟಿಗೇಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಸಿಗಾಕೊಳ್ಳೋ ಎಲ್ಲಾ ಚಾನ್ಸಸ್ ಇದೆ. ಆದಷ್ಟು ಬೇಗ ಕೇಸ್ನ ಕ್ಲೋಸ್ ಮಾಡಿಸಿ ಅಂದ್ರು. ಲೋ ಅಭಯ್, ಮುಂದೇನು ನಮ್ಮ ಕಥೆ? ಕೇಸ್ನ ಹೇಗೋ ಕ್ಲೋಸ್ ಮಾಡಿಸೋದು. ದರಿದ್ರ ವಸಿಷ್ಠ ಬಂದು ಎಲ್ಲ ಹಾಳು ಮಾಡಿದನಲ್ಲ, ಒಂದು ಮಾಡೋಕ್ಕೋಗಿ ಇನ್ನೊಂದಾಯ್ತು. ಅಮ್ಮ, ನೀನ್ ಓವರ್ ಆಗಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಯಾವ್ದಾದ್ರು ಒಂದ್ ದಾರಿ ಕಾಣುತ್ತೆ ಇರು. ಮಂಗಳಾ ಅವರೇ, ಊಟಕ್ ಬನ್ನಿ. ಸರಿ ಬಾ, ಊಟಕ್ಕಾದ್ರೂ ಹೋಗೋಣ. ಲೋ ಗೂಬೆ, ಇಂಥ ವಿಷಯ ಹೇಳಿ ಊಟ ಮಾಡೋಣ ಬಾ ಅಂತ ಹೇಳ್ತೀಯಲ್ಲೋ. ಈಗ ಹೇಗೋ ಅನ್ನ ಗಂಟಲ್ ಇಳಿಯತ್ತೆ. ಹೇಗೋ ಇಳಿಸಿದ್ರಾಯ್ತು, ಬಾಮ್ಮ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಖುಷಿ ನಾಗವೇಣಿ ಅಲ್ಲಮ್ಮ. ಬಂದ್ರ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಗೆ ಊಟದ ವ್ಯವಸ್ಥೆ ಬೇರೆ ಕಡೆ ಮಾಡೋಕ್ಕಾಗಲ್ವಾ? ಯಾಕಪ್ಪ, ಏನಾಯ್ತು? ನಮಗೆ ಇಲ್ಲಿ ಊಟ ಮಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಬೇರೆ ಕಡೆ ವ್ಯವಸ್ಥೆ ಮಾಡಿ, ಇಲ್ಲ ರೂಮ್ಗೆ ಸಪ್ಲೈ ಮಾಡಿ. ನಮ್ ಹೋಮ್ ಸ್ಟೇಗೆ ಯಾರೇ ಗೆಸ್ಟ್ ಬಂದ್ರು ಇಲ್ಲೇ ಊಟ ಮಾಡ್ಬೇಕು. ಎಲ್ರೂ ಒಟ್ಟ ಕೂತು ಊಟ ಮಾಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ಕೊನೆ ಪಕ್ಷ ನಮ್ ಊಟ ಟೈಮ್ ಆದ್ರೂ ಚೇಂಜ್ ಮಾಡಿ. ಆಯ್ತಪ್ಪ, ನಾಳೆಯಿಂದ ಹಾಗೆ ಮಾಡೋಣ. ಈಗ ಕೂತ್ಕೊಳ್ಳಿ. ಅಮ್ಮ, ಅಣ್ಣ ಅದಕ್ಕೆ ನಮ್ಮ ಜೊತೆ ಊಟಕ್ಕೆ ಕೂತ್ರಲ್ಲ. ಸರಿ, ನೀ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಊಟ ಮಾಡು. ಏನು ಹಣೆ ಬರಹನೋ ಏನೋ ನಂದು. ಸಂತೋಷ ಪಡೋ ಟೈಮಲ್ಲಿ ಈ ಅಭಯ ಬಿಟ್ಟಿರೋ ಹುಳದಿಂದ ಸಂತೋಷ ಪಡೋಕ್ಕೂ ಆಗ್ತಾ ಇಲ್ಲ. ನನ್ನ ಕರ್ಮ. ಆಂಟಿ,
ನಿಮ್ ಹತ್ರ ಬಂದು ಏನ್ ಬಡಿಸ್ಲಿ ಅಂತ ಕೇಳ್ದಾಗೆಲ್ಲ ನೀವು ನಾಗ್ವಿನಿ ಅಕ್ಕಂಗೆ ಏನ್ ಇಷ್ಟನೋ ಅದನ್ನೇ ಹೇಳಿ, ನಾನು ಅವ್ರಿಗೆ ಬಡಿಸ್ತೀನಿ. ಒಂಥರ ನೀವೇ ನಿಮ್ ಸೊಸೆಗೆ ಬಡಿಸ್ದಂಗಿರತ್ತೆ, ಸರಿನಾ? ಕೈ ನಂದು, ಆದ್ರೆ ಬಡಿಸೋರ್ ಮಾತ್ರ ನೀವೇ. ನಾಗವೇಣಿ, ನಿನಗೆ ಮೆತ್ತಗಿರೋ ಅನ್ನ ಮಾಡಿದ್ದೀನಮ್ಮ, ತಿನ್ನು. ಆಂಟಿ, ನಿಮ್ಗೇನ್ ಬಡಿಸ್ಲಿ? ತಿಳಿಸಾರ ಪಪ್ಪುನಾ? ತಿಳಿಸಾರು ಕಾರಮ್ಮ, ಪಪ್ಪುನೇ ಬಡಿಸು. ಆಂಟಿ, ಹಪ್ಪಳ ಹಾಕ್ಲಾ? ಉದ್ದಿನ ಹಪ್ಪಳ ಅಂದ್ರೆ ಪರವಾಗಿಲ್ಲ, ಬೇರೆ ಯಾವ್ದಾದ್ರು ಆದ್ರೆ ನಂಜಾಗ್ಬಿಡುತ್ತೆ. ಹಪ್ಪಳ ಬೇಡ ಬಿಡಮ್ಮ. ಸರಿ ಆಂಟಿ. ಆಂಟಿ, ನಿಮ್ಗೆ ಮೊಸರು ಹಾಕ್ಲಾ ಅಥವಾ ಬೇರೇನಾದ್ರೂ ಹಾಕ್ಲಾ? ಮೊಸರು ಬೇಡ ಬಿಡಮ್ಮ, ಶೀತ ಆಗ್ಬಿಡುತ್ತೆ. ಓಕೆ ಆಂಟಿ. ಓಹೋ, ಇವರಿಬ್ರು ಈ ಪ್ಲಾನ್ ಮಾಡಿದಾರಾ? ಈ ಖುಷಿ ಭಯಂಕರ ಖತರ್ನಾಕಿದ್ದಾಳೆ. ಇವಳನ್ನ ಹೀಗೆ ಬಿಟ್ರೆ ಇವರೆಲ್ಲರ ಮಧ್ಯ ಬೆಸುಗೆ ಹಾಕ್ಬಿಡ್ತಾಳೆ. ಯಾರು ಸಂಕೋಚ ಪಟ್ಕೋಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಇದೇ ಒಳ್ಳೆ ಸಮಯ, ಅವನ್ ಬರೋಷ್ಟರಲ್ಲಿ ನಾಗವೇಣಿನ ಮಾತಾಡಿಸ್ಬಿಡ್ತೀನಿ. ಇಲ್ಲಿಂದ ಎಲ್ಲಿಗೆ ಹೋದ್ರು ನಿಮ್ ಬುದ್ಧಿ ಬಿಡಲ್ಲ ಅಲ್ವಾ? ಇನ್ನೊಂದ್ಸಲ ನನ್ನ ಹೆಂಡತಿನ ಮಾತಾಡ್ಸಕ್ ನೋಡಿದ್ರೆ ಒಂದು ಕ್ಷಣನೂ ಇರಲ್ಲ ನಾವು. ಅಮ್ಮ ಮಲ್ಕೋ, ರೆಸ್ಟ್ ಮಾಡು, ಏನು ತಲೆ ಕೆಡಿಸ್ಕೋಬೇಡ, ಏನೇ ಬೇಕಾದ್ರೂ ನನ್ನ ಕರಿ, ಸರಿನಾ? ಬರ್ತೀನಿ. ತಗೊಳ್ಳಿ. ಏನಾದ್ರೂ ಬೇಕಾದ್ರೆ ನನ್ನ ಕರೀರಿ. ರಾಘವರ ಪಾಪ ಇವತ್ತು ಇಡೀ ದಿನ ಜರ್ನಿ ಮಾಡಿ ಸುಸ್ತಾಗಿರ್ತಾರೆ, ಅವ್ರು ಮಲ್ಕೊಳ್ಳಿ.
ನೀವ್ಲನ್ನ ಕರೆಯೋದಿಕ್ಕೆ ಸಂಕೋಚ ಏನ್ ಪಡ್ಕೋಬೇಡಿ ಸರಿನಾ. ಗುಡ್ ನೈಟ್ ಆಂಟಿ. ಏನಂಟಿ? ನೀನು ಈಗ್ಲೇ ಹೋಗ್ಬೇಕಾ ಖುಷಿ? ಇನ್ನೊಂದ್ ಸ್ವಲ್ಪತ್ ನನ್ ಜೊತೆ ಇರಬಾರ್ದ? ಅಯ್ಯೋ, ನೀವ್ ಹೇಳಿದ್ರೆ ಬೆಳಗ್ಗೆ ತನಕನು ನಿಮ್ ಪಕ್ಕದಲ್ಲೇ ಕೂತಿರ್ತೀನಿ ಆಂಟಿ. ನೀನ್ ನಮ್ಮನೇಲಿ ಹುಟ್ಟಿಲ್ಲ ಅನ್ನೋದೊಂದ್ ಬಿಟ್ರೆ, ನಿನ್ನಲ್ಲಿರೋ ಎಲ್ಲಾ ಗುಣಗಳು ನಮ್ಮನೇಲಿ ಹುಟ್ಟಿರೋ ಹೆಣ್ಮಕ್ಳ ತರನೇ ಇದೆ. ಯಾವ ಜನ್ಮದ ಬಂಧನೋ ಏನೋ, ನಾನ್ ನಿನ್ನನ್ನು ನೋಡಕ್ ಮೊದ್ಲೇ ಫೋನ್ನಲ್ಲೇ ಆಪ್ತಳಾಗ್ಬಿಟ್ಟೆ. ನಮ್ಮನೆಗ್ ಬಂದು ನಗುನ ಹಂಚಿದೆ. ಈಗ ನನ್ ಜೊತೆನೆ ಇದ್ದು ನನ್ನ ನೋಡ್ಕೋತಾ ಇದೀಯಾ? ನಿನ್ ಹತ್ರ ನಾನು ಎಲ್ಲಾನು ಹೇಳ್ಕೋಬೇಕು ಅನಿಸ್ತಿದ್ಯಮ್ಮ. ಹೇಳ್ಕೊಳ್ಳಿ ಆಂಟಿ, ನಾನೇನು ಅನ್ಕೊಳ್ಳಲ್ಲ. ಖುಷಿನ ಹಂಚಿದ್ರೆ ದುಪ್ಪಟ್ಟ ಆಗತ್ತಂತೆ, ದುಃಖನ ಹೇಳ್ಕೊಂಡ್ರೆ ಖಾಲಿನೇ ಆಗತ್ತಂತೆ. ಎರಡು ಒಳ್ಳೇದೇ ಅಲ್ವಾ? ನಾಗ್ಬೇಣಿ ನನ್ ಕಣ್ಮುಂದೆ ಇದ್ರು, ನನ್ ಜೊತೆ ಮಾತಾಡದೇ ಇರೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಆದ್ರೆ ನನಗ್ ಸುಮ್ಮನೆ ಇರಕ್ ಆಗ್ತಿಲ್ಲಮ್ಮ. ಅವಳೇನ್ ಕಡಿಮೆ ನೋವಲ್ಲಿದ್ದಾಳ? ಜೀವದ ಒಳಗಿರೋ ಒಂದ್ ಜೀವನ ಕಳ್ಕೊಂಡು ಮನಸ್ಸು ದೇಹ ಎರಡಕ್ಕೂ ಅನಾರೋಗ್ಯ ಕಾಡ್ತಿದೆ. ತವ್ರ ಮನೆ ಸಂಪರ್ಕನೇ ಇಲ್ದಿರೋ ಅವಳಿಗೆ ಇಷ್ಟು ವರ್ಷ ನಾನೇ ಎಲ್ಲಾನು ಆಗಿ ನೋಡ್ಕೊಂಡಿದ್ದೀನಿ. ಹುಡುಗಾಟ ಮಾಡಿದಾಗ ಬೈದಿದ್ದೀನಿ, ಕೆಲಸ ಕಲ್ಸಿದ್ದೀನಿ. ಅವಳು ಮುಗ್ಧತೆನ ನಾನು ಮೆಚ್ಕೊಂಡಿದ್ದೀನಿ. ಆದ್ರೀಗ ತುಂಬಾ ನೋವಲ್ಲಿರೋ ಅವಳ ಜೊತೆ ಎರಡು ಮಾತಾಡಿ ಅವಳನ್ನ ಸಂತೈಸಕ್ಕೂ ನನ್ನ ಕೈಲಾಗ್ತಿಲ್ಲ. ಅವಳನ್ನ ಹಠ ಮಾಡಿ ಇಲ್ಲಿ ಕರೆಸ್ಕೊಂಡಿದ್ದು ಹೀಗ್ ಮೌನವಾಗಿ ನಾನೆಲ್ಲೋ ಒಂದ್ ಕಡೆ ಅವಳೆಲ್ಲೋ ಒಂದ್ ಕಡೆ ಇರೋಕ್ಕಲ್ಲಮ್ಮ. ನಾನು ಅವಳ ಜೊತೆ ಈಗ್ಲೇ ಮಾತಾಡ್ಬೇಕು ಅನ್ನಿಸ್ತಿದೆ. ಏನ್ ಮಾಡ್ಲಿ ಖುಷಿ? ಅವಳ ಜೊತೆ ಮಾತಾಡೋ ತನಕ ನನ್ ಕಣ್ಣಿಗೆ ನಿದ್ದೆ ಹತ್ತಲ್ಲ. ಆಂಟಿ, ನಾನೊಂಥರ ಹನುಮಂತನ್ ಫೀಮೇಲ್ ವರ್ಷನ್. ಅವನು ಅವನ್ ಬಾಸ್ಗೋಸ್ಕರ ಏನೇನೆಲ್ಲ ಮಾಡ್ದ ಹೇಳಿ? ಹಾಗೆ ನಾನು ನಮ್ ಬಾಸ್ ಪಾರ್ವತಿ ಆಂಟಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಇವಾಗೇನು, ನೀವು ನಾಗ್ವಿಣಿ ಅಕ್ಕನ ಜೊತೆ ಮಾತಾಡ್ಬೇಕಷ್ಟೇ ತಾನೆ? ನಾನು ಇವತ್ತೇ ಮಾತಾಡಿಸ್ತೀನಿ. ಹೇಗಮ್ಮ? ಅದೆಲ್ಲ ನಿಮ್ಗೆ ಯಾಕೆ? ಅದೆಲ್ಲ ಹೇಳಿದ್ರೆ ಥ್ರಿಲ್ ಹೋಗುತ್ತೆ. ನೀವು ಅಕ್ಕ ಮಾತಾಡೋ ಹಾಗೆ ಮಾಡ್ತೀನಿ. ಸರ್, ಫ್ರೆಶ್ ಗಟ್ಟಿ ಹಾಲು, ತುಂಬಾ ಬಿಸಿ ಇದೆ ಸರ್. ಅಬ್ಬಾ ಸೂಪರ್, ನನ್ ಕೆಲ್ಸಕ್ಕೆ ಬೇಕಾಗಿರೋರು ಇಬ್ರು ಸಿಕ್ಬಿಟ್ರು. ಕೆಲ್ಸಕ್ಕೆ ಬೇಕಾಗಿರೋರು ಇಬ್ರು ಸಿಕ್ಬಿಟ್ವ? ಏನ್ ಕೆಲ್ಸ ತಾಯಿ? ಏನು ಜೋ ಜೋ ಲಾಲಿ ಅಂತ ಲಾಲಿ ಹಾಡ್ಬೇಕಾ? ಅಷ್ಟೊಂದೆಲ್ಲ ತೊಂದರೆ ತಗೋಬೇಡ ನೀನು ರಾಘವ್ ಅವರೇ. ಆಂಟಿ ನಾಗ್ವಿಣಿ ಅಕ್ಕನ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ನಾನು ಸರಿ ಮಾತಾಡಿಸ್ತೀನಿ, ಅದು ಇವತ್ತು ಈಗ್ಲೇ ಅಂತ ಹೇಳ್ಬಿಟ್ ಬಂದಿದ್ದೀನಿ. ಅಲ್ಲ, ಅದು ಹೇಗ್ ಸಾಧ್ಯ? ಅದನ್ನೇ ಇವಾಗ ನಾವು ಮೂರು ಜನನು ಸೇರಿ ಸಾಧನೆ ಮಾಡ್ಬೇಕು.
ನಿಮಗೇನು ತಲೆ ಕೆಟ್ಟಿದ್ಯಾ? ಅಣ್ಣ ಅದ್ಗೆಲಿಗೆ ಬಂದಿರೋದೇ ಹೆಚ್ಚು. ನೀವು ಈ ರೀತಿ ಹುಡುಗಾಟ ಆಡಕ್ಕೆ ಹೋಗಿ ಅವ್ರು ಹೊಟ್ಟೋದ್ರೆ ಏನು ಮಾಡ್ತೀರಾ? ಆಮೇಲೆ ಪರ್ಮನೆಂಟ್ ಆಗಿ ಅಣ್ಣ ನಮ್ಮ ಜೊತೆ ಮಾತೆ ಬಿಡ್ತಾನಷ್ಟೇ. ಹಲೋ ಬಾಸ್, ಮೊದಲು ನಮ್ಮ ಪ್ಲಾನ್ ಕೇಳಿ, ಆಮೇಲೆ ನೀವು ಬೈಬೋದು. ಇಷ್ಟಕ್ಕೂ ನಮ್ಮ ಬಾಸ್ ಆಂಜನೇಯ ನನ್ನ ಜೊತೆ ಇರ್ತಾರೆ. ನೀವು ನಾನು ಹೇಳ್ದಾಗ ಮಾಡಿ ಅಷ್ಟೇ. ಒಂದ್ ವೇಳೆ ನನಗೆ ಹೊಡೆದು ಬಿಟ್ರೆ ಸುಮ್ನೆ ಕೇಳಿಸ್ಕೊಳ್ಳೋ. ಡೀಲಾ.